ಇಲ್ಲಮ್ಮ ಖಂಡಿತ ನನಗೂ ಅನ್ನಿಸ್ತು. ಅದು ನಾನು ಕಬ್ಜಾ ಮಾಡಿದಾಗಿಂದ ಏನೋ ನಾನು ಅವ್ರಿಗೆ ಹೇಳ್ತಾನೆ ಬಂದೆ, ದಯವಿಟ್ಟು ಟೀಸರ್ ಮಾತ್ರ ಬಿಡಿ, ಫಿಲಮ್ ರಿಲೀಸ್ ಆದಾಗ ಬಿಡಿ, ಯಾಕಂದ್ರೆ ಅದ್ರದ್ದು ನಿಮ್ಗೆ ಗೊತ್ತಿಲ್ಲ ಎಷ್ಟು ಪವರ್ ಇದೆ ಅಂತ ಹೇಳ್ತಾನೆ ಬರ್ತಾ ಇದ್ದೆ. ಸೊ ಅದಕ್ಕೆ ಅವರು ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿ ಕರೆಕ್ಟ್ ಟೈಮ್ ಬಿಟ್ಟರೆ ಇನ್ನೊಂದು 2 ತಿಂಗಳಲ್ಲಿ ಪಿಕ್ಚರ್ ರಿಲೀಸ್ ಆದ ಮೋಸ್ಟ್ಲಿ ಡಿಸೆಂಬರಲ್ಲಿ ಕರೆಕ್ಟ್ ಟೈಮ್ಗೆ ಬಿಟ್ಟಿದ್ದಾರೆ. ನೀವೆಲ್ಲ ನೋಡಿದ್ದೀರಾ ಅದು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಪಿಕ್ಚರ್ನ ಅಂತ, ಅಷ್ಟು ಮೇಕಿಂಗ್ ಆ ಲೆವೆಲಿಗೆ ಮಾಡಿದ್ದಾರೆ. ಪಾಪ ಇವನ್ ತುಂಬ ಜನ ಕೆಲವರು KGF ಗೋಲಿಸ್ತಾ ಇದ್ದಾರೆ, ಒಂಥರ ಸಂತೋಷನೇ ಅದು KGF ಗೋಲ್ಸೋದು. ಯಾಕಂದ್ರೆ KGF ಥರ ಒಂದು ಸಿನಿಮಾ ಇನ್ನೊಂದು ಮಾಡ್ತೀವಿ ಕನ್ನಡದಲ್ಲಿ ಅಂದರೆ ಹೆಮ್ಮೆ ಪಡೋ ವಿಚಾರ ಅದು. ಇರಲಿ, ಅದೊಂದು ದೊಡ್ಡ ವಿಷಯ ಆಕ್ಚುಲಿ ಅಂತ ಕಂಪ್ಯಾರಿಸನ್ ಕೂಡ ಇದೆ ಸರ್. ಅಲ್ಲ ಅದೇನು ಮಾಡೋಕ್ಕಲ್ಲ, ಸಿನಿಮಾ ಬಂದ್ಮೇಲೆ ಗೊತ್ತಾಗುತ್ತೆ ಅದು ಬೇರೆಯೇ ಸಬ್ಜೆಕ್ಟು, ಇದು ಬೇರೆಯೇ ಸಬ್ಜೆಕ್ಟು ಅಂತ. ಬಟ್ ಮೇಕಿಂಗ್ ವೈಸು ಸ್ವಲ್ಪ ಏನೋ ಸೆಟ್ಸು ಗಿಟ್ಸು ಆ ಗ್ರ್ಯಾಂಜರ್ ಎಲ್ಲ ಹಂಗೆ ಕಾಣಿಸುತ್ತೆ ಆ್ಯಕ್ಚುಲಿ ಎಲ್ಲ. ಖಂಡಿತ ಖಂಡಿತ, ವರ್ಲ್ಡಲ್ಲಿ ಟಾಪ್ 50 ಡೈರೆಕ್ಟರ್ಲಿ ನೀವು 11ನೇ ಸ್ಥಾನದಲ್ಲಿದ್ದೀರ IMDb ರೇಟಿಂಗ್ಸಲ್ಲೂ ಕೂಡ. ನಿಮ್ಮ ಸಿನಿ ಜರ್ನಿಯನ್ನು ಒಂದ್ಸರಿ ನೋಡಿದಾಗ ಏನನ್ಸುತ್ತೆ ಸರ್, ಇಷ್ಟು ದೂರ ಬಂದಿರಾ, ಇಷ್ಟೆಲ್ಲ ಒಳ್ಳೆ ಸಿನಿಮಾಗಳನ್ನು? ನಿಜ ಹೇಳ, ಇನ್ನು ಒಂದು ಸ್ಟೆಪ್ಪು ಇಟ್ಟೇ ಇಲ್ಲ ಅನ್ಸುತ್ತೆ ನನಗೆ. ಇಲ್ಲಿ ನಿಂತ್ಕೊಂಡು ನೋಡಿದಾಗ ಇನ್ನು ಹಳೇದೆಲ್ಲ ಬಿಟ್ಬಿಡಿ, ಈಗ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ. ಈ UI ಅದೇ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ, ಒಂದು ಬೇರೆ ಥರನೇ ಲೋಕ ನಿಮಗೆ ತೋರಿಸ್ಬೇಕು ಅಂತ ನೋಡೋಣ. ಸರ್, UI ಬಗ್ಗೆ ಸಾಕಷ್ಟು ಜನಕ್ಕೆ ಸಾಕಷ್ಟು ಥರ ಗೊಂದಲಗಳಿವೆ, ಕುತೂಹಲ ಇದೆ ಸರ್, ಅಭಿಮಾನಿಗಳು ಒಂದೊಂಥರ ಮಾತುಗಳು ಹೇಳ್ತಿದ್ದಾರೆ. ಏನಂತ ಈ ಸಂದರ್ಭದಲ್ಲಿ ನೀವು ಹೇಳಬೇಕು ಸರ್. ಏನಂತ ಹೇಳ್ತಿದ್ದಾರೆ, UI ಅಂದರೆ ಪ್ರಜಾಕ್ಯಕ್ಕೆ ಹೋಲಿಕೆ ಮಾಡ್ತಿದ್ದಾರೆ ಒಂದಿಷ್ಟು ಜನ. ಅದು ಹೆಂಗಿರುತ್ತೆ ಗೊತ್ತಾ, ಮಿರರ್ ಇದ್ದಂಗಿರುತ್ತೆ, ನಿಮ್ಗೆ ಹೆಂಗನ್ಸುತ್ತೆ ನಿಮ್ಗೆ ಏನನ್ಸುತ್ತೆ ಅದು ಕಾಣಿಸುತ್ತೆ ನಿಮಗೆ. ಓಕೆನಾ, ಕಥೆಯಲ್ಲಿ ಏನು ಕಾಣಿಸುತ್ತೆ ಸರ್? ಮಿರರಲ್ಲಿ ನಿಮ್ಮ ಕತೆ ಕಾಣಿಸುತ್ತೆ. ಕರ್ನಾಟಕದಲ್ಲಿ ಪ್ರಜಾಕೀಯ ಪಕ್ಷ ಬಂದರೆ ಒಂದು ಏನ್ ನಂಬರ್? ಏಜ್ ನಂಬರ್, ಅದು ಬರೀ ನಂಬರ್ ಅಷ್ಟೇ. ನೋಡಿ ತದಿಯ ನೋಡಿ, ನಾನು ಏನಕ್ಕೆ ಗೊತ್ತಾ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಿಲ್ಲ, ಮತ್ತೆ ಉಪೇಂದ್ರ ಅಂತ ವೋಟ್ ಹಾಕ್ಬಾರ್ದು ಜನ. ಏನೇಳಿ, ನಾನು ಈ ಸತಿ ಎಲೆಕ್ಷನಲ್ಲಿ MLA ಎಲೆಕ್ಷನಲ್ಲಿ 9 ಪಾಯಿಂಟ್ ತೋರಿಸ್ತೀನಿ, ಇದಕ್ಕೆ ವೋಟ್ ಹಾಕ್ತೀರಾ ಅಂತ. ನಿಮ್ಮ ಕ್ಯಾಂಡಿಡೇಟ್ ಯಾರು ಅಂದರೆ ಗೊತ್ತಿರಲ್ಲ, ಹಾಕ್ತೀರಾ ವೋಟು? 9 ಪಾಯಿಂಟ್ ವೋಟ್ ಹಾಕ್ಬೇಕು, 9 ಪಾಯಿಂಟ್ ನೀವು ಚಿಕನ್ ಆಗಿರ್ಬೇಕು. ಎಲ್ಲರೂ ನಾವೆಲ್ಲ ಇರಲೇಬೇಕು. ಕರೆಕ್ಟ್ ಅಲ್ವಾ? ಓಕೆ, ಅಲ್ಲಿ ಜನಗಳಿಗೆ ಸ್ವಲ್ಪ ನಂಬಿಕೆ ಬರುತ್ತೆ. ಓಕೆ ಸರ್, ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಅಭ್ಯರ್ಥಿನ ಯಾವ ರೀತಿ ನಂಬಬೇಕು ಅವರು? ನಾನಿಲ್ಲಿ ನಿಮ್ಮ ಅಭ್ಯರ್ಥಿ ನಂಬಲೇಬೇಡಿ ಅಂತ ಹೇಳ್ತಿರೋದು, ಯಾವತ್ತೂ ನಂಬೇಡಿ ನಿಮ್ಮ ಅಭ್ಯರ್ಥಿನ, ನಿಮ್ಮನ್ನ ನೀವು ನಂಬಿ. ಇವನ್ ನಾಳೆ ಉಪೇಂದ್ರನು ಚೇಂಜ್ ಆಗ್ಬೋದು, ಏನ್ ಮಾಡ್ತೀರಾ? ಇಲ್ಲ, ನಿಮ್ಮನ್ನ ನೀವು ನಂಬೇ ಇಲ್ಲ. ಇಲ್ಲ ಇಲ್ಲ, ತಪ್ಪು, ನಿಮ್ಮನ್ನ ನೀವು ನಂಬೇ ಇಲ್ಲ. ನೀವೆಲ್ಲ ನಂಬಿರೋ ಬೇರೆಯವ್ರನ್ನೇ, ಅವ್ನು ಬರ್ತಾನೆ ಏನೋ ಮಾಡ್ತಾನೆ, ಇವನ್ ಬರ್ತಾನೆ ಏನೋ ಮಾಡ್ತಾನೆ ಅಂತ. ರಾಂಗ್ ಅದು, ನಮ್ಮನ್ನ ನಾವು ನಂಬೇ.